ಖಾಸಗಿ ಮನರಂಜನಾ ವಾಹಿನಿಯಲ್ಲಿ ಪ್ರಸಾರವಾಗುವ ಮಜಾ ಟಾಕೀಸ್ ಕಾರ್ಯಕ್ರಮವೆಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಲೋಕೇಶ್ ಪ್ರೊಡಕ್ಷನ್ನಲ್ಲಿ ನಿರ್ಮಾಣವಾಗಿರುವ ಈ ಕಾರ್ಯಕ್ರಮದಲ್ಲಿ ಸೃಜನ್ ಲೋಕೇಶ್ ರವರ ಸಾರಥ್ಯವಿದ್ದು ಬಿದ್ದು ಬಿದ್ದು ನಗಿಸುವ ತಂಡದ ಪ್ರಯತ್ನಗಳು ಎಲ್ಲರಿಗೂ ಇಷ್ಟವಾಗುತ್ತೆ. ಆದರೆ ಈ ಮಜಾ ಟಾಕೀಸ್ ಬಗ್ಗೆ ಸದ್ಯ ಭಾರಿ ಚರ್ಚೆಗಳು ನಡೀತಾ ಇವೆ. ಈ ಕಾರ್ಯಕ್ರಮಕ್ಕೆ ಎಂಟ್ರಿ ಫೀಸ್ ತೆಗೆದುಕೊಳ್ತಾರೆ. ಇಲ್ಲಿಗೆ ಬರುವ ಚಿತ್ರತಂಡಗಳು ಪ್ರಮೋಷನ್ಗಾಗಿ ಬಹುದೊಡ್ಡ ಮೊತ್ತವನ್ನ ನೀಡುತ್ತವೆ ಎಂಬೆಲ್ಲ ಊಹಾಪೋಹಗಳು ಎಲ್ಲೆಡೆ ಹರಿದಾಡ್ತಾ ಇದ್ದು, ಖುದ್ದು ಸೃಜನ್ ಲೋಕೇಶ್ ರವರು FB ಲೈವ್ ಮಾಡೋ ಮೂಲಕ ಈ ಎಲ್ಲ ಗಾಸಿಪ್ಗಳಿಗೂ ತೆರೆ ಎಳೆದಿದ್ದಾರೆ. ಸಿನಿಮಾ ಪ್ರಮೋಷನ್ಸ್ಗೆ ಬರುವಂತ ಸಿನಿಮಾ ತಂಡದವ್ರ ಹತ್ರ ಆಗ್ಲಿ ಅಥವಾ ನಮ್ಮ ಏನಂತಾರೆ ಆಡಿಯನ್ಸ್, ಸ್ಪೆಷಲಿ ನಮ್ಮ ಆಡಿಯನ್ಸ್ಗೆ ಯಾವುದೇ ರೀತಿಯಾದಂಥ ಒಂದು ಹಣದ ಒಂದು ಟ್ರಾನ್ಸಾಕ್ಷನ್ ಇರಲ್ಲ. ಇಟ್ ಇಸ್ ಅ ಕಂಪ್ಲೀಟ್ಲಿ ನಾನ್ ಕಮರ್ಷಿಯಲ್ ಇದು. ಅಥವಾ ದುಡ್ಡು ಕೊಟ್ಟು ನಾವು ಮಜಾ ಟಾಕೀಸಿಗೆ ಬರ್ತೀವಿ, ಆಡಿಯನ್ಸಾಗಿ ಕೂರ್ತೀವಿ, ನಮಗೆ ಸಿನಿಮಾ ಪ್ರಮೋಷನ್ಗೆ ದುಡ್ಡು ಕೊಟ್ಟರೆ ಆಗುತ್ತೆ, ದುಡ್ಡು ಇಸ್ಕೋತಾರೆ, ಈ ಥರದ್ದು ಯಾವುದೇ ರೀತಿಯಾದಂಥ ಒಂದು ಹಣದ ವ್ಯವಹಾರ ಇರೋದಿಲ್ಲ. ಹೌದು, ಮಜಾ ಟಾಕೀಸ್ ಕಾರ್ಯಕ್ರಮ ಇರೋದು ಬರೀ ಮನರಂಜನೆಗಾಗಿ, ಇದು ಕಮರ್ಷಿಯಲ್ ಸ್ಲಾಟ್ ಅಲ್ಲ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮಂದಿ ಎಂಟ್ರಿ ಫೀಸ್ ಕೊಡಬೇಕಿಲ್ಲ. ಯಾಮಾರಿಸುವ ಮಂದಿಯನ್ನ ನಂಬಿ ಎಂಟ್ರಿ ಫೀಸ್ ಇದೆ ಅಂದುಕೊಳ್ಳಬೇಡಿ ಅಂದಿದ್ದಾರೆ. ಮಜಾ ಟಾಕೀಸ್ನಲ್ಲಿ ಭಾಗಿಯಾಗ ಬಯಸುವ ಮಂದಿಗೆ ಮುಕ್ತ ಅವಕಾಶವಿದ್ದು ನೇರವಾಗಿ ಶೂಟಿಂಗ್ ಸ್ಪಾಟ್ಗೆ ಬಂದು ಎಂಟ್ರಿ ಮಾಡಿಸಿಕೊಳ್ಳಬಹುದು ಅಂತ ಮಜಾ ಟಾಕೀಸ್ ತಂಡ ತಿಳಿಸಿದೆ. ಒಟ್ಟಿನಲ್ಲಿ ಈ ಮೂಲಕ ಮಜಾ ಟಾಕೀಸ್ ಬಗೆಗೆ ಹರಿದಾಡ್ತಿದ್ದ ಎಲ್ಲಾ ಗಾಳಿ ಸುದ್ದಿಗಳಿಗೂ ಫುಲ್ ಸ್ಟಾಪ್ ಬಿದ್ದಂತಾಗಿದೆ. ಮತ್ತಷ್ಟು ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.